ಮುಂಬೈಯಲ್ಲೊಂದು ಅತಿ ಭಯಾನಕ ಕೊಲೆ ನಡೆದಿದೆ. ಮುಂಬೈನ ಅಫ್ತಾಬ್ ಎಂಬಾತ ಲಿವ್ ಇನ್ ಸಂಗಾತಿಯಾದ ಶ್ರದ್ಧಾಳನ್ನ ಕೊಂದು ಮೃತದೇಹವನ್ನ 35 ತುಂಡುಗಳಾಗಿ ಕತ್ತರಿಸಿ ದೆಹಲಿಯ ವಿವಿಧ ಪ್ರದೇಶಗಳಲ್ಲಿ ಎಸೆದಿದ್ದಾರೆ. ಅಫ್ತಾಬ್ ಮತ್ತು ಶ್ರದ್ಧಾ ನಡುವೆ ಮೇ 18 ರಂದು ಜಗಳ ನಡೆದಿದ್ದು ಶ್ರದ್ಧಾಳನ್ನ ಅಫ್ತಾಬ್ ಕತ್ತು ಹಿಸುಕಿ ಕೊಂದಿದ್ದಾರೆ. ನಂತರ ಆಕೆಯ ದೇಹವನ್ನ 35 ತುಂಡುಗಳಾಗಿ ಕತ್ತರಿಸಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದ. ದೇಹದ ಭಾಗಗಳನ್ನು ಸ್ವಲ್ಪ ಸ್ವಲ್ಪವೇ ಪ್ರತಿದಿನ ಮುಂಜಾನೆ 2 ಗಂಟೆಗೆ ಹೊರಹೋಗಿ ಎಸೆದು ಬರ್ತಿದ್ದ. ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದ ಶ್ರದ್ಧಾ ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯಿಸಿದ್ದಕ್ಕೆ ಕೊಲೆ ಮಾಡಿದ್ದಾಗಿ ಅಫ್ತಾಬ್ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಪರೀಕ್ಷೆಯಲ್ಲಿ ಕಾಪಿ ಮಾಡಿದ್ದಕ್ಕೆ ಟೀಚರ್ ಬೈದ್ರು ಅಂತ ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿ ಟೀಚರ್ ಬೈದಿದ್ದಕ್ಕೆ ಅಮೃತ ಎಂಬ ಬಾಲಕಿ ಡೆತ್ ನೋಟ್ ಬರೆದಿಟ್ಟು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಸದ್ಯ ಬಾಲಕಿ ಪೋಷಕರು ನ್ಯಾಯಕ್ಕೆ ಇವರು ತಮ್ಮ ಹಳ್ಳಿಯಿಂದನೇ ಬಿಸಿನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸಿನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸಿನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇನ್ನು ಪರೀಕ್ಷೆ ವೇಳೆ ಕಾಪಿ ಹೊಡೆದ ಅಂತ ತರಗತಿಯಿಂದ ಟೀಚರ್ ಹೊರಹಾಕಿದ್ದಕ್ಕೆ ಮೋಹನ್ ಎಂಬಾತ ಆತ್ಮಹತ್ಯೆ ಮಾಡಿಕೊಂಡಿದ್ದ. 3 ದಿನದ ಹಿಂದೆ ಅಪಾರ್ಟ್ಮೆಂಟ್ನ 14ನೇ ಮಹಡಿಯಿಂದ ಹಾರಿ ಮೋಹನ್ ಆತ್ಮಹತ್ಯೆಗೆ ಶರಣಾಗಿದ್ದ. ಅವಳು ಓದಿರೋ ಪ್ರಕಾರ ಬರಿತಾ ಇದ್ದಳು ಎಕ್ಸಾಮ್, ಅವಳು ಕಾಪಿ ಮಾಡಿಲ್ಲ. ಮಿಸ್ ಬಂದು ನೋಡ್ಬಿಟ್ಟು ನೀನು ಕಾಪಿ ಮಾಡ್ತಾ ಇದೀಯಾ, ಈ ಸ್ಲಿಪ್ ಎಲ್ಲ ಇಟ್ಕೊಂಡಿದ್ಯಾ, ಇನ್ನಿಲ್ದಂಗೆ ಬೇಡ್ಕೊಂಡ್ರು ಕೂಡ ನಾನು ಕಾಪಿ ಮಾಡಿಲ್ಲ, ಇದು ನಂದಲ್ಲ ಸ್ಲಿಪ್ಪು, ನಾ ಅವಳದು ಫ್ರೆಂಡ್ದು ಅಂತ ಹೇಳಿದ್ರೆ ಕೂಡ ಕೇಳಿಲ್ಲ. ಎಲ್ಲರ ಎದುರುಗಡೆ ನನ್ನ ಮಗುನ ಬೈದ್ಬಿಟ್ಟು ಚೆನ್ನಾಗೆ ಬೈದ್ಬಿಟ್ಲ. 5 ಸಾಲ 20 ಆಗಿತ್ತು. ನನ್ನ ಮನೆಗೆ ಬಂದು ನೋಡ್ತೀನಿ, ನನ್ನ ಮಗು ಡೆತ್ ನೋಟ್ ಬರ್ಬಿಟ್ಟು ನಾನು ಗಿಲ್ಟಿ ಫೀಲ್ ಮಾಡ್ತಾ ಇದ್ದೀನಿ. ಅವ್ರು ಕೊಟ್ಟಿರೋ ಟಾರ್ಚರ್ ಕೂತುವಾಗಿ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ಬೆಳಗ್ಗೆ 6:26 ಸುಮಾರಿಗೆ ವೇಗವಾಗಿ ಬಂದ ಕಾರೊಂದು ಮನೆ ಗೇಟ್ಗೆ ಡಿಕ್ಕಿ ಹೊಡೆದಿದೆ. ಡೆಡ್ಲಿ ಆಕ್ಸಿಡೆಂಟ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗೇಟ್ ಪಕ್ಕ ನಿಂತಿದ್ದ ವ್ಯಕ್ತಿಯ ಹಲ್ಲುಗಳು ಉದುರಿ ಹೋಗಿದೆ. ಇನ್ಸ್ಟಾಗ್ರಾಂನಲ್ಲಿ ವೀವ್ಸ್ ಫಾಲೋವರ್ಸ್ ಪಡೆಯಲು ಯುವಕರು ಡೆಡ್ಲಿ ವೀಲಿಂಗ್ ಮಾಡುತ್ತಿದ್ದಾರೆ. ರಸ್ತೆಯಲ್ಲಿ ಯುವಕರ ಹುಚ್ಚಾಟ ನೋಡಿದ್ರೆ ನಿಜಕ್ಕೂ ಎದೆ ಝಲ್ ಅನ್ಸುತ್ತೆ. ವೀಲಿಂಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಿದ್ದಾರೆ. ವಾಹನ ದಟ್ಟಣೆ ಇರುವ ಪ್ರದೇಶದಲ್ಲೂ ವೀಲಿಂಗ್ ಮಾಡಿ ಶೋ ಆಫ್ ಮಾಡಿದ್ದಾರೆ. ಈತನ ಇನ್ಸ್ಟಾಗ್ರಾಂನಲ್ಲಿ 22,000 ಫಾಲೋವರ್ಸ್ ಇದ್ದಾರೆ. ಬಿಬಿಎಂಪಿ ಆಯಿತು, ಈಗ ಪಿಡಬ್ಲ್ಯೂಡಿ ಹಣೆ ಬರಹ ಬಯಲಾಗಿದೆ. ಯಲಹಂಕದಲ್ಲಿ ಲೋಕೋಪಯೋಗಿ ಇಲಾಖೆಯವರು ಹಾಕಿದ್ದ ಟಾರ್ 10 ದಿನಕ್ಕೆ ಕಿತ್ತು ಬಂದಿದೆ. ಹೌದು, ಹೆಣ್ಣೂರು ಕಣ್ಣೂರು ರಸ್ತೆಗೆ ಹಾಕಿದ್ದ ಡಾಂಬಾರ್ 10 ದಿನದಲ್ಲಿ ಕಿತ್ತು ಬಂದಿದ್ದು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ನಾಯಕನಹಳ್ಳಿಯಲ್ಲಿ 2 ದಿನಕ್ಕೆ ಡಾಂಬಾರ್ ಕಿತ್ತು ಬಂದಿದೆ. ಹೌದು, ನವೆಂಬರ್ 11 ರಸ್ತೆಗೆ ಡಾಂಬಾರ್ ಹಾಕಲಾಗಿತ್ತು, ಆದ್ರೆ ಈ ಡಾಂಬಾರ್ ಕಿತ್ತು ಬರ್ತಾ ಇದ್ದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಭಿವೃದ್ಧಿಯ ಹೆಸರಲ್ಲಿ ಕಳಪೆ ಕಾಮಗಾರಿ ನಡೆಸಿರೋ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಎಲ್ಲಾ ಸ್ವಾಮಿಗಳು ಬರಲಿ ತಡ್ರಿ. ದಾವಣಗೆರೆ ನಗರದ ಪ್ರಮುಖ ರಸ್ತೆಗಳೇ ಗುಂಡಿಮಯವಾಗಿವೆ. ಇದರಿಂದ ಬೇಸತ್ತ ಯುವಕರು ತಾವೇ ತಮ್ಮ ಸ್ವಂತ ಹಣದಲ್ಲಿ ರಸ್ತೆ ಗುಂಡಿ ಮುಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಹೌದು, 8 ಯುವಕರ ತಂಡ ರಸ್ತೆ ಗುಂಡಿ ಮುಚ್ಚುವ ಕೆಲಸ ಮಾಡುತ್ತಿದೆ. ಸಾರ್ವಜನಿಕರು ಗುಂಡಿ ಮುಚ್ಚಲು ಪಾಲಿಕೆ ಅಧಿಕಾರಿಗಳಿಗೆ ಎಷ್ಟೇ ಹೇಳಿದರೂ ತಲೆ ಕೆಡಿಸಿಕೊಳ್ತಾ ಇಲ್ಲ. ಹೀಗಾಗಿ ಪಾಲಿಕೆ ಮುಂಭಾಗದ ರೈಲ್ವೆ ಅಂಡರ್ಪಾಸ್ ಬಳಿ ಇರುವ ಗುಂಡಿಯನ್ನ ಯುವಕರು ಮುಚ್ಚಿದ್ದಾರೆ. ರೇಣುಕಾ ಮಂದಿರ ಸೇರಿದಂತೆ ಹಲವು ಕಡೆ ರಸ್ತೆ ಗುಂಡಿ ಮುಚ್ಚುವ ಕೆಲಸ ಮಾಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾದ ಶ್ರೀಕಾಂತ್, ದೀಪಕ್ ಜೈನ್ ಸೇರಿದಂತೆ 8 ಜನರ ತಂಡಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ತೆಗ್ದೋಡಿ ಕೈ ಹಂಗ ಕೈ ಬಿಡ್ತಾರೆ ಅಷ್ಟೇ, ಅದು ಬಿಟ್ಟರೆ ಮತ್ತೇನು ಮುಂದೆ ಇದು ಅರಿಸ್ತಿಲ್ಲ. ಎಲ್ಲ ಕಡೆ ನೋಡಿದ್ರೆ ಬರೀ ತೆಗ್ದೋಡೋದು ಕೈ ಬಿಡೋದು. ಸ್ಮಾರ್ಟ್ ಸಿಟಿ ಅಂತ ಆಗೈತಿ ದಾವಣಗೆರೆಗೆ, ಅದು ತೆಗಿತಿರ್ಬೇಕು ಮುಚ್ಚಿರ್ಬೇಕು. ಅದು ಮುಚ್ಚೋದೇ ಅಲ್ಲ, ಅದು ಹಂಗೆ ಬಿಟ್ಬಿಡೋದು.
ಹಾಂ ನಮ್ಮ ಗಾಡಿಯ ಪೇಷಂಟ್ ಇರ್ತಾರ, ಗರ್ಭಿಣಿ ಹೆಣ್ಮಕ್ಳು ಇರ್ತಾರ, ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ರೆ ತಗ್ಗು ಮುಗ್ಗಿರ್ತಾವ. ಹಾಂ ಅವ್ರಿಗೆಲ್ಲ ಭಾಳ ತೊಂದರೆ ಆಕತಿ. ಅದಕ್ಕೆ ನಾವು ಇಷ್ಟೆಲ್ಲ ನಾವು ಹೇಳ್ತಾರೆ ಸರ್, ಇದು ಇವ್ರ ಪಾಪ ಎಲ್ಲ ಇದು ಮಾಡ್ತಾಯಿದಾರಂತ, ಅವ್ರ ಸ್ವಂತ ದುಡ್ಡಿಲ್ಲದ ಒಂದು 7-8 ಜನ ಸೇರ್ಕೊಂಡು ಮಾಡ್ತಾಯಿದಾರ, ಅವ್ರಿಗೆಲ್ಲ ಒಂದು ಅವಕಾಶ ಮಾಡ್ತಾಯಿದಾರೆ, ಅವ್ರಿಗೆ ಒಳ್ಳೆ ಒಂದು ಒಳ್ಳೇದಾಗಲಿ ಅವ್ರಿಗೆ. ಸುಮಾರು 80% ಸಿಮೆಂಟ್ ರಸ್ತೆಗಳಿದ್ದಾವೆ, ಕೆಲವೇ ರಸ್ತೆಗಳು ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕು. ಇದ್ರ ಮಧ್ಯೆ ಏನಾಗಿದೆ ಅಂದರೆ, ಕಳೆದ 5 ವರ್ಷಗಳಿಂದ ಈ ಕಡೆಗೆ ಸುಮಾರು ಕಡೆ ಜಲಸಿರಿ ಪೈಪ್ಲೈನ್ ಆಗಿರ್ಬೋದು, UGD ಪೈಪ್ಲೈನು, ಒಳಚರಂಡಿ ಪೈಪ್ಲೈನು, ಮತ್ತು ಇದ್ರ ಜೊತೆ ಬೆಸ್ಕಾಮ್ ಕೇಬಲ್ಗಳು, ಇವು ಮೂರುಗಳಿಂದ ನಮ್ಮ ದಾವಣಗೆರೆ ನಗರದಲ್ಲಿ ಪೂರ್ತಿ ಅಂದ ಹದಗೆಟ್ಟೋಗ್ಬಿಟ್ಟಿದೆ. ಸಿಮೆಂಟ್ ರಸ್ತೆಗಳು ಅಂದ ಹದಗೆಟ್ಟೋಗಿದೆ, ಎಲ್ಲೂ ಕೂಡ ಅಕ್ಕಪಕ್ಕ ಪಾರ್ಕಿಂಗೇ ಇಲ್ಲ. ಚಿಲ್ಲರೆ ಕೇಳೋ ನೆಪದಲ್ಲಿ ಬಂದು ಬಂಕ್ ಸಿಬ್ಬಂದಿಗೆ ಟೋಪಿ ಹಾಕಿದ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಬೆಂಗಳೂರಿನ ಹಲವು ಬಂಕ್ಗಳಲ್ಲಿ ಒಬ್ಬನೇ ವ್ಯಕ್ತಿ ಚೇಂಜ್ ಬೇಕು ಅಂತ ಬಂದು ಲಕ್ಷ ಲಕ್ಷ ಹಣ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಖದೀಮನ ಕೈಚಳಕ ಹಲವು ಬಂಕ್ಗಳ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸದ್ಯ ಹಣ ಎಗರಿಸಿದ ವ್ಯಕ್ತಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಮತ್ತೆ ಓಲಾ ಊಬರ್ ದರ ನಿಗದಿಗೆ ಸಾರಿಗೆ ಇಲಾಖೆ ಸಭೆ ಕರೆದಿದೆ. ಸಭೆಯಲ್ಲಿ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಚಾಲಕರು, ಕನ್ನಡ ಬರೋದಿಲ್ಲ ಅಂದ್ರೆ ಲೈಸೆನ್ಸ್ ಯಾಕೆ ಕೊಟ್ಟಿದ್ದೀರಾ, ನಮ್ಮ ಅನ್ನ ತಿಂದು ಕನ್ನಡ ಬರೋದಿಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ರು. ಅಲ್ಲದೆ ಓಲಾ ಉಬರ್ನವರು ಇಷ್ಟ ಬಂದಂತೆ ರೇಟ್ ಮಾಡ್ತಿದ್ದಾರೆ, ಡಿಜಿಟಲ್ ಫೇರ್ ಮೀಟರ್ ಮಾಡಿದ್ರು, ಆನ್ಲೈನ್ ಪೇಮೆಂಟ್ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಮಿನಿಮಮ್ ಚಾರ್ಜ್ ಅನ್ನ 30 ರೂಪಾಯಿಯಿಂದ 40 ರೂಪಾಯಿಗೆ ಏರಿಕೆ ಮಾಡಿ ಅಂತ ಚಾಲಕರು ಮನವಿ ಮಾಡಿದ್ದಾರೆ. ಓಲಾ ಉಬರ್ ರ್ಯಾಪಿಡೋದವರಿಗೆ ಲೂಟಿ ಮಾಡಲು ಅವಕಾಶ ಕೊಟ್ಟಿದ್ದೀರಿ, ನಮಗೆ ನ್ಯಾಯಯುತ ದರ ನಿಗದಿ ಮಾಡಿ ಅಂತ ಚಾಲಕರು ಮನವಿ ಮಾಡಿದ್ದಾರೆ.